June 14th ತಾರೀಕು ಕೆಸಿ ವೇಣುಗೋಪಾಲ್ ಬೆಂಗಳೂರಿಗೆ ಬರ್ತಿದ್ದಾರೆ. ಯಾಕೆ ಅದನ್ನ ಹೇಳ್ತೀನಿ ಕೇಳಿ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ನೇಮಕ ಕುರಿತಂತೆ ಭಾರಿ ಚರ್ಚೆ ನಡೀತಾ ಇದೆ. ಹಲವು ಹೆಸರುಗಳು ಕೂಡ ಕೇಳಿ ಬಂದಿದೆ. ಈ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳೋಕೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ June 14th ನಗರಕ್ಕೆ ಭೇಟಿ ಕೊಡಲಿದ್ದಾರೆ. ಈ ಬಗ್ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದು, ಶೀಘ್ರದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ನೇಮಕವಾಗಲಿದೆ. ಇದರಲ್ಲಿ ಗುಂಪುಗಾರಿಕೆ ಇಲ್ಲ, ಲೋಕಸಭಾ ಚುನಾವಣೆ ತಯಾರಿ ಆಗಬೇಕಿದೆ, ಪಕ್ಷ ಬಲವರ್ಧನೆ ಸಂಘಟನೆ ಆಗಬೇಕಿದೆ ಅಂತ ಹೇಳಿದ್ದಾರೆ. ನಾನು ಎಐಸಿಸಿ ನಿರ್ಧಾರಕ್ಕೆ ಸದಾ ಬದ್ಧನಾಗಿರ್ತೇನೆ. ಕೆಸಿ ವೇಣುಗೋಪಾಲ್ ಅವರು ನಗರಕ್ಕೆ ಬರ್ತಾ ಇದ್ದು ಇದೆಲ್ಲದಕ್ಕೂ ಉತ್ತರ ಸಿಗತ್ತೆ. ಅಧ್ಯಕ್ಷ ಸ್ಥಾನದ ಪೈಪೋಟಿ ಮುಂದುವರೆದಿದೆ, ಆದ್ರೆ ನಾನಂತೂ ಪೈಪೋಟಿ ಮಾಡೋದಿಲ್ಲ. ಮುಂದೇನು ಪಕ್ಷ ಕೊಡುವ ಆದೇಶಕ್ಕೆ ಬದ್ಧನಾಗಿರ್ತೀನಿ ಅಂತ ದಿನೇಶ್ ಗುಂಡೂರಾವ್ ಹೇಳ್ತಾರೆ. ಇನ್ನು ಜಿ ಪರಮೇಶ್ವರ್ ಡಿಸಿಎಂ ಜೊತೆಗೆ ಎರಡು ಪ್ರಮುಖ ಖಾತೆಗಳನ್ನ ವಹಿಸಿಕೊಂಡಿದ್ದಾರೆ. ಹೀಗಾಗಿ ಹೊಸಬರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗಲಿದೆ. ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ಖಂಡಿತವಾಗಿ ನಿಭಾಯಿಸ್ತೀನಿ, ಹಿಂದೇನು ಮಾಡಿದೀನಿ, ಮುಂದೇನು ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಯಾರಿಗೆ ಹೋಗುತ್ತೆ ಅನ್ನೋದು ನಾವು ತಿಳ್ಕೊಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿನ ಕಾಯಲೇಬೇಕು. June 14th ಇದ್ರ ಬಗ್ಗೆ ಚರ್ಚೆ ನಡೆಸಿ ಫೈನಲ್ ಡಿಸಿಷನ್ ಏನು ಅನ್ನೋದು ನಮ್ಗೆ ಗೊತ್ತಾಗತ್ತೆ.